ಸರ್ಕಾರ ಪೌರ ಕಾರ್ಮಿಕರನ್ನ ಕಾರ್ಮಿಕರ ದಿನಾಚರಣೆಯ ದಿನದಂದು ಕೆಲಸಕ್ಕೆ ಕಳಿಸದೆ ಅವರನ್ನು ಗೌರವಿಸಬೇಕು ಅಂತ ಸುತ್ತೋಲೆ ಹೊರಡಿಸಿದೆ. ಎಲ್ಲೆಡೆ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸ್ತಾ ಇದೆ. ಆದರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇದಕ್ಕೆ ವಿರುದ್ಧವಾಗಿ ನಡೆಕೊಂಡಿದ್ದಾರೆ. ನಿನ್ನೆ ಎಲ್ಲೆಡೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಗೌರವವನ್ನು ಸಲ್ಲಿಸಲಾಯಿತು. ಆದರೆ ಕೆರೂರು ಪೌರ ಕಾರ್ಮಿಕರಿಗೆ ಗೌರವಿಸದೆ ಅವರನ್ನು ಕೆಲಸಕ್ಕೆ ಕಳಿಸಿ ಅಮಾನವೀಯತೆ ಮೆರೆದ ದೃಶ್ಯಗಳು ಕಂಡುಬಂದಿವೆ. ಪೌರ ಕಾರ್ಮಿಕರು ಎಂದಿನಂತೆ ನಗರ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದ್ದು ಕಂಡುಬಂದಿತು. ಇವರನ್ನ ದೇಶಾದ್ಯಂತ ಶಾಲು ಹೊದಿಸಿ ಗೌರವಿಸಿದರೆ ಕೆರೂರಿನ ಪೌರ ಕಾರ್ಮಿಕರಿಗೆ ಇದರ ಭಾಗ್ಯ ಸಿಕ್ಕಿಲ್ಲ. ಬದಲಾಗಿ ಪೌರರು ಎಂದಿನಂತೆ ತಮ್ಮ ಕೆಲಸದಲ್ಲಿ ತಲ್ಲೀನರಾದ ದೃಶ್ಯ ಕಂಡುಬಂದವು. ಇದು ಅಧಿಕಾರಿಗಳು ಪೌರ ಕಾರ್ಮಿಕರಿಗೆ ಮಾಡಿದ ಅವಮಾನ ಎಂಬುದಾಗಿದೆ. ರಾಜು ಮಬ್ರೂಮ್ಕರ್, ರನ್ ಟಿವಿ, ಬಾದಾಮಿ. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು, ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ, ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರೂ ಅವುಗಳ ಮೇಲೆ ಶೇಕಡಾ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ ಶೇಕಡಾ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10%-50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ ನಗರಸಭೆ ಎದುರಿಗೆ ಬಸ್ ನಿಲ್ದಾಣದ ಹತ್ತಿರ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.